ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವರ ಒಂದು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಲಿಕ್ಕೆ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನಿಮ್ಮ ಕಾಮೆಂಟ್ಸ್ ಕೂಡ ಬರ್ಬೋದು ಸೊ ಲಾಸ್ಟ್ ತನಕ ವಾಚ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಕೆನಾ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ನೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಫಸ್ಟಿಗೆ ಮೇಡಮ್ ನಾನು ಅಕ್ಟೋಬರ್ ಹತ್ತಕ್ಕೆ ಪೀರಿಯಡ್ಸ್ ಆಗಿರೋದು ನಾನು ಯಾವಾಗಿಂದ ಈ ಟಿಪ್ಸನ್ನು ಫಾಲೋ ಮಾಡಬೇಕು ಡಿಯರ್ ನಾನು ಹೇಳಿರುವಂತಹ ಈ ಐದು ಟಿಪ್ಸ್ಗಳನ್ನು ನೀವು ನಿಮ್ಮ ಒಂದು ಪೀರಿಯಡ್ ಆದ ಫಸ್ಟ್ ದಿನದಿಂದನೇ ಬೇಕಾದರೆ ನೀವು ಸ್ಟಾರ್ಟ್ ಮಾಡ್ಬೋದು ಬಟ್ ಬ್ಲ್ಯಾಕ್ ರೈಸ್ ಇನ್ ವಾಟರ್ ಹಾಗೂ ಏನು ಯೋಗಾಸನ ಇದೆ ಅದು ಬ್ಲೀಡಿಂಗ್ ಸ್ಟಾಪ್ ಆಗಲಿ ಆದಮೇಲಿಂದ ನೀವು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಓಕೆನಾ ಸೊ ಓವ್ಯುಲೇಷನ್ ಡೇಸಲ್ಲಿ ನೀವು ಲೆಗ್ ಅಪ್ ದಿ ದಿವಾಲ್ ಟಿಪ್ಸನ್ನು ಫಾಲೋ ಮಾಡೋದು ಮರಿಬೇಡಿ ಓಕೆ ಓಕೆನಾ ಸೊ ನಮಸ್ತೆ ಮೇಡಮ್ ನನಗೆ ಹಾರ್ಮ ನೇತ್ರಾವತಿ ಅವರು ಹೇಳಿದ್ದಾರೆ ನಮಸ್ತೆ ಮೇಡಮ್ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ನಾನು ಅಗಸೆ ಬೀಜದ ಪೌಡರ್ ತೊಗೊಂಡ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಾ ಡೆಫಿನೆಟ್ಲಿ ಕನ್ಫರ್ಮ್ ಆಗುತ್ತೆ ಡಿಯರ್ ನೀವು ಫ್ಲ್ಯಾಕ್ ಸೀಡ್ಸ್ ಜೊತೆಗೆ ನೀವು ಸೀಡ್ ಸೈಕ್ಲಿಂಗ್ ಕೂಡ ಮಾಡಿ ಹಾಗೆ ನಾನು ಹೇಳಿರುವಂತಹ ಈ ಐದು ಟಪ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಓಕೆನಾ ಸೊ ಯಶಸ್ವಿನಿಯವರು ಹೇಳಿದರೆ ಬ್ಲ್ಯಾಕ್ ರೈಸನ್ನು ಯಾವಾಗ ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಎಷ್ಟು ದಿನ ತೊಗೊಳ್ಬೇಕು ಅಗೇನ್ ಹೇಳ್ತಾ ಇದ್ದೀನಿ ನೀವು ಪೀರಿಯಡ್ ಆದ ಫಸ್ಟ್ ದಿಂದನೇ ದಿನ ದಿನದಿಂದಾನೇ ಇದು ನ್ಯಾಚುರಲ್ ಹೋಮ್ ಆಗಿದೆ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ ಕೇಸ್ ನಿಮಗೆ ಏನಾದರೂ ಸ್ವಲ್ಪ ಇರಿಟೇಷನ್ ಆಗುತ್ತೆ ಆ ಟೈಮಲ್ಲಿ ಕುಡಿಯೋಕ್ಕೆ ಕಂಫರ್ಟೇಬಲ್ ಆಗಲ್ಲ ಅಂದರೆ ನೀವು ಬ್ಲೀಡಿಂಗ್ ಸ್ಟಾಪ್ ಆಗಲಿ ಆಗುತ್ತಲ್ಲ ಆವಾಗ್ಲಿಂದ ಹೋಲ್ ಮಂತ್ ತೊಗೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಲಾವಣ್ಯ ಹೇಳಿದರೆ ಮ್ಯಾಮ್ ನನಗೆ ಇವತ್ತಿಗೆ ಪೀರಿಯಡ್ ಆಗಿ ಲೆವೆನ್ ಡೇಸ್ ಫಸ್ಟ್ ಅಕ್ಟೋಬರ್ ಪೀರಿಯಡ್ ಆಗಿದ್ದು ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಏನು ಅಂತ ಹೇಳಿ ಸೊ ಡಿಯರ್ ನಾನು ನಿಮಗೆ ರಿಪ್ಲೈ ಮಾಡಿದ್ದೀನಿ ನಿಮಗೆ ಓವ್ಯುಲೇಷನ್ ಆಗಿದೆ ಸೊ ಓವ್ಯುಲೇಷನ್ ಸಿಂಟಮ್ ಅದು ನೀವು ನಿಮ್ಮ ರಿಲೇಷನ್ಶಿಪ್ನ ಇಟ್ಕೊಳ್ಳಿ ದೀಪಾ ಅವರು ಹೇಳಿದ್ದಾರೆ ಒನ್ ಡೇ ಬಿಟ್ಟು ಒನ್ ಡೇ ಮಾಡಿದ್ರೆ ನಾವು ಮಿಸ್ ಮಾಡಿರೋ ಡೇ ಓವ್ಯುಲೇಷನ್ ಆದರೆ ಏನು ಮಾಡೋದು ಅಂತ ಡಿಯರ್ ನಾನು ನಿಮಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ ರಿಲೇಷನ್ಶಿಪ್ ಮಾಡಿದಾಗ ಸಂಭೋಗ ಮಾಡಿದಾಗ ಪುರುಷರ ವೀರ್ಯ ಏನಿರುತ್ತೆ ಸ್ಪಾಮ್ ಏನಿರುತ್ತೆ ಮಹಿಳೆಯ ಯುಟ್ರಸ್ ಅಲ್ಲಿ ಗರ್ಭಕೋಶದಲ್ಲಿ ಐದು ದಿನಗಳ ಕಾಲ ಜೀವಂತವಾಗಿರುತ್ತೆ ಓಕೆನಾ ಸೊ ನೀವು ಒಂದು ದಿನ ಬಿಟ್ಟು ಒಂದು ದಿನ ಮಾಡೋದ್ರಿಂದ ಇನ್ ಕೇಸ್ ನೀವು ಬಿಟ್ಟಿರೋ ದಿನ ಅಂಡಾಣು ನಿಮಗೆ ಬಿಡುಗಡೆ ಆಗಿದ್ದರೆ ಅಲ್ಲೇ ಆಲ್ರೆಡಿ ಇರುವಂತಹ ಸ್ಪಮ್ ಹೋಗಿ ಇನ್ ಕೇಸ್ ಸ್ಪಮ್ನ ಕ್ವಾಲಿಟಿ ಚೆನ್ನಾಗಿದ್ದರೆ ಫರ್ಟಿಲೈಸ್ ಮಾಡುತ್ತೆ ಡೋಂಟ್ ವರಿ ಓಕೆನಾ ಸೊ ಹಾ ಲಕ್ಷ್ಮಿಯವರು ಹೇಳಿದರೆ ಹಾಯ್ ಮ್ಯಾಮ್ ನೀವು ಹೇಳೋ ಟಿಪ್ಸ್ ಪ್ರಾಣಾಯಾಮ ಪೀರಿಯಡ್ ಆದ ಎಷ್ಟನೇ ದಿನದಿಂದ ಮಾಡಬೇಕು ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಡಿಯರ್ ಪ್ರಾಣಾಯಾಮ ಬಂದು ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಮೇ ಅದು ತಲ ಅವಾಗಲಿಂದ ಮಾಡಿ ಪುರುಷರು ಹೋಲ್ ಮಂತ್ ಮಾಡಿ ಅನಿತಾ ಅವರು ಹೇಳಿದ್ದಾರೆ ಮ್ಯಾಮ್ ನಂದು ಸೈಕಲ್ ಟ್ವೆಂಟಿ ಏಯ್ಟ್ ಥರ್ಟಿ ಟು ಡೇಸ್ ಇದೆ ಪೀರಿಯಡ್ ಆಗಿ ಇವತ್ತಿಗೆ ಸೆವೆನ್ ಡೇಸ್ ನನಗೆ ಓವ್ಯುಲೇಷನ್ ಯಾವಾಗ ಡಿಯರ್ ನಿಮ್ಮ ಸೈಕಲ್ ಬಂದು ನಾರ್ಮಲ್ ಟ್ವೆಂಟಿ ಏಯ್ಟ್ ಟು ಥರ್ಟಿ ಟೂ ಡೇಸ್ ಇದೆ ನಿಮಗೆ ನಿಮ್ಮ ಪೀರಿಯಡ್ ಆದ ಫೋರ್ಟೀನ್ತ್ ಡೇಗೆ ಓವ್ಯುಲೇಷನ್ ಆಗುತ್ತೆ ಸೊ ಫೋ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಕಂಟಿನ್ಯೂಸ್ ಆಗಿಡಿ ಇನ್ನು ಹತ್ತು ನಿಮ್ಮ ಪೀರಿಯಡ್ ಆದ ಹತ್ತನೇ ದಿನದಿಂದ ಇಪ್ಪತ್ತನೇ ದಿನದ ತನಕ ಒಂದು ದಿನ ಬಿಟ್ಟು ಒಂದು ದಿನ ನೀವು ನಿಮ್ಮ ರಿಲೇಷನ್ಶಿಪ್ನ ಇಟ್ಕೊಳ್ಳಿ ಓಕೆನಾ ಅಶ್ವಿನಿಯವರು ಹೇಳಿದ್ದಾರೆ ಮೇಡಮ್ ನನಗೆ ಥರ್ಟಿ ಫೋರ್ ಡೇಸ್ಗೆ ಪೀರಿಯಡ್ ಆಗುತ್ತೆ ಓವ್ಯುಲೇಷನ್ ಓವ್ಯುಲೇಷನ್ ಯಾವಾಗ ಡಿಯರ್ ನೀವು ಕೂಡ ನಿಮ್ಮ ಒಂದು ಪೀರಿಯಡ್ ಆದ ಹತ್ತು ಹನ್ನೊಂದನೇ ದಿನದಿಂದ ಇಪ್ಪತ್ತು ದಿನ ತನಕ ಒನ್ ಡೇ ಬಿಟ್ಟು ಒಂದಿನ ರಿಲೇಷನ್ಶಿಪ್ನ ಇಟ್ಕೊಳ್ಳಿ ನಿಮಗೆ ಓವ್ಯುಲೇಷನ್ ಡೇ ಸಿಗುತ್ತೆ ಹೇಮಾರಾವ್ ಹೇಳಿದರೆ ಮ್ಯಾಮ್ ನನಗೆ ಅಕ್ಟೋಬರ್ ಎರಡು ಪೀರಿಯಡ್ ಆಗಿದೆ ಫಾರ್ಟಿ ಡೇಸ್ ಸೈಕಲ್ ಓವ್ಯುಲೇಷನ್ ಯಾವಾಗ ಹೇಳಿ ಮೇಡಮ್ ಅಂತ ಕೇಳಿದ್ದಾರೆ ಸೊ ಡಿಯರ್ ನೀವು ಅಷ್ಟೇ ನಿಮ್ಮ ಒಂದು ಪೀರಿಯಡ್ ಆದ ನಿಮಗೆ ಫಾರ್ಟಿ ಡೇಸ್ದ ಸೈಕಲ್ ಇರೋದ್ರಿಂದ ನೀವು ಪೀರಿಯಡ್ ಆದ ಫಿಫ್ಟೀನ್ ಫಿಫ್ಟೀನ್ ಟು ಡೇಸಿಂದ ಥರ್ಟಿ ಒಳಗೆ ನೀವು ನಿಮ್ಮ ಒಂದು ಅಂದರೆ ರಿಲೇಷನ್ಶಿಪ್ನ ಒಂದು ದಿನ ಬಿಟ್ಟು ಒಂದು ದಿನ ಇಟ್ಕೊಳ್ಳಿ ಓಕೆನಾ ಯಾರಿಗೆಲ್ಲ ಫಾರ್ಟಿ ಡೇಸ್ ಫಾರ್ಟಿ ಡೇಸ್ ಮೇಲೆ ಇರುತ್ತೆ ಅವರು ಅವರ ಒಂದು ಓವ್ಯುಲೇಷನ್ ಡೇಸ್ನ ಫಿಫ್ಟೀನ್ ಡೇ ಫಿ ಫಿಫ್ಟೀನ್ ಡೇ ಟು ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಆಗುತ್ತೆ ಅವರಿಗೆ ಒಂದು ಓವ್ಯುಲೇಷನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಕಾವ್ಯ ಅವರು ಹೇಳಿದ್ದಾರೆ ನಂದು ಸೆಕೆಂಡ್ ಡೇಟ್ ಆಗಿದೆ ನಂದು ಲ ಓವ್ಯುಲೇಷನ್ ಯಾವಾಗ ಹೇಳಿ ಮೇಡಮ್ ಅಂತ ಹೇಳಿದ್ದಾರೆ ಡಿಯರ್ ನಿಮಗೆ ಸೆಕೆಂಡ್ ಅಕ್ಟೋಬರ್ ಆಗಿದ್ದರೆ ನೀವು ಟುವೆಲ್ ಟು ಟ್ವೆಂಟಿ ಫೋರ್ ಓಕೆನಾ ಅದರೊಳಗಡೆ ನೀವು ರಿಲೇಷನ್ಶಿಪ್ನ ಇಟ್ಕೊಳ್ಳಿ ಪಲ್ಲವಿಯವರು ಹೇಳಿದರೆ ಸಿಕ್ಸ್ ಸಿಸ್ ಎಗ್ ಕಡಿಮೆ ಇದ್ದರೆ ಪ್ರೆಗ್ನೆಂಟ್ ಆಗಲ್ವಾ ಅಂತ ಡಿಯರ್ ಸಿಸ್ ಇದು ಎಗ್ ಕಡಿಮೆ ಇದ್ದರೆ ಆಗುತ್ತೆ ಬಟ್ ನಿಮಗೆ ಓವ್ಯುಲೇಷನ್ ಆಗ್ತಾ ಇರಬೇಕು ಎಗ್ ಸೈಜ್ ಕರೆಕ್ಟಾಗಿರಬೇಕು ಹೆಗ್ ಕ್ವಾಲಿಟಿ ಕೂಡ ನಿಮಗೆ ಕರೆಕ್ಟಾಗಿ ಇರಬೇಕು ಓಕೆನಾ ಆ ಟೈಮಲ್ಲಿ ನೀವು ರಿಲೇಷನ್ ಮಾಡೋದರಿಂದ ಕನ್ಸೀವ್ ಆಗ್ಬೋದು ಇನ್ ಕೇಸ್ ನಿಮ್ಮ ಹಸ್ಬೆಂಡ್ನ ಸ್ಪಾಮ್ ಕೂಡ ಒಳ್ಳೆ ಕ್ವಾಲಿಟೀಲಿ ಇದ್ದರೆ ಶ್ರುತಿ ಅವರು ಹೇಳಿದ್ದಾರೆ ಫ್ಲ್ಯಾಕ್ ಸೀಡ್ಸ್ ಪೀರಿಯಡ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಆ ಪೀರಿಯಡ್ ಫಿಫ್ಟೀನ್ ಡೇಗೆ ಆಗಿದೆ ಈಗ ಸ್ಟಾರ್ಟ್ ಮಾಡು ಪೀರಿಯಡ್ ಆಗಿ ಫಿಫ್ಟೀನ್ ಡೇ ಆಗಿದೆ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಶ್ರುತಿ ಅವರೇ ಫ್ಲ್ಯಾಕ್ ಸೀಟ್ಸ್ನ ನೀವು ಹೋಲ್ ಮಂತ್ ತೊಗೊಳ್ಳಿ ಓಕೆನಾ ಶಿಲ್ಪ ಅವರು ಹೇಳಿದ್ದಾರೆ ಮೇಡಮ್ ಅಗಸೆ ಸೇ ಸೀಡ್ಸ್ ಥರ್ಟಿ ಡೇಸ್ ಸೇವಿಸ್ಬೋದಾ ಡೆಫಿನೆಟ್ಲಿ ಸೇವಿಸ್ಬೋದು ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಆಮೇಲೆ ಇಲ್ಲಿ ಭೀಮಾ ರೇ ಅವರು ಹೇಳಿದ್ದಾರೆ ಪಿ ಸಿ ಡಿ ಇದೆ ಯಾವ ಟಿಪ್ ಬೆಸ್ಟ್ ಮೇಡಮ್ ಆಗೋಕೆ ಡಿಯರ್ ಪಿ ಸಿ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇದ್ದವರು ಸೀಟ್ ಸೈಕ್ಲಿಂಗ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೇಲೆ ಐದು ಟಿಪ್ಸ್ನ ಹೇಳಿದ್ದೀನಲ್ಲ ಅದ್ರ ಜೊತೆ ನೀವು ಸೀಟ್ ಸೈಕ್ಲಿಂಗ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಶಿಲ್ಪ ಅವರು ಹೇಳಿದ್ದಾರೆ ಪ್ಲೀಸ್ ಹೇಳಿ ಮೇಡಮ್ ಒಂದು ವಿಡಿಯೋದಲ್ಲಿ ಹದಿನೈದು ಡೇ ಅಷ್ಟೇ ಅಗಸೆ ಬೀಜ ತೊಗೊಳ್ಳೋದು ಅಂತ ಹೇಳಿದ್ದೀರಾ ಡಿಯರ್ ನಾನು ನನ್ನ ಒಂದು ಫ್ಲ್ಯಾಕ್ ಸೀಡ್ಸ್ ಬಗ್ಗೆ ಏನು ಆಗಿ ಹೇಳಿದ್ದೀನಿ ಅದರಲ್ಲೂ ಕೂಡ ನಾನು ಹೋಲ್ ಥರ್ಟಿ ಡೇಸ್ ನೀವು ತೊಗೊಳ್ಳಿ ಅಂತ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಹೋಲ್ ಮಂತ್ ನೀವು ತೊಗೋಬೋದು ಥ್ಯಾಂಕ್ಸ್ ಅಕ್ಕ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ ಥ್ಯಾಂಕ್ ಯು ಅಂತ ಮಂಜುಳಾ ರಾಜೇಶ್ ಅವರು ಹೇಳಿದ್ದಾರೆ ಡಿಯರ್ ಯು ವೆಲ್ಕಮ್ ಆಮೇಲೆ ಪ್ರಿಯಾಂಕಾ ಅವರು ಹೇಳಿದ್ದಾರೆ ನಮಸ್ತೆ ಮೇಡಮ್ ನನ್ನ ಮದುವೆಯಾಗಿ ಸೆವೆನ್ ಇಯರ್ಸ್ ಆಯಿತು ಇನ್ನೂ ಮಗು ಆಗಿಲ್ಲ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಇದೆ ಪ್ರಾಬ್ಲಮ್ ಇದೆ ಒನ್ ಇಯರಿಂದ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಪೀರಿಯಡ್ ರೆಗ್ಯುಲರ್ ಆಗಿದೆ ಬಟ್ ನನ್ನ ಪೀರಿಯಡ್ ಮೆಸೇಜ್ ಒನ್ ಮಂತ್ ಟೆನ್ ಡೇ ಮಿಸ್ಸಾಗಿ ಒನ್ ಮಂತ್ ಟೆನ್ ಡೇಸ್ಗೆ ಚೆಕ್ ಮಾಡಿದೆ ನೆಗೆಟಿವ್ ಬಂದಿದೆ ಈಗ ಒನ್ ಮಂತ್ ಟ್ವೆಂಟಿ ಒನ್ ಡೇಸ್ ಆಗಿಬಿಟ್ಟಿದೆ ನಾನು ಯಾವಾಗ ಪ್ರೆಗ್ನೆಂಟ್ ಡೇಸ್ಟ್ ಮಾಡ್ಕೋಬೇಕು ಡಿಯರ್ ನೀವು ಇವಾಗ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೇನಾದರೂ ರಿಸಲ್ಟ್ ಗೊತ್ತಾಗ್ತಿಲ್ಲ ಅಂದರೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ಬ್ಲಡ್ ಟೆಸ್ಟ್ ಬರ್ಕೊಡ್ತಾರೆ ಬ್ಲಡ್ ಟೆಸ್ಟಲ್ಲಿ ಕೂಡ ಎಸ್ ಸಿ ಜಿ ಕಾಣಿಸ್ತಾ ಇಲ್ಲ ಲೆವೆಲ್ ಇಲ್ಲ ಅಂತ ಹೇಳಿದರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಿಮಗೆ ಪೀರಿಯಡ್ ಇರೆಗ್ಯುಲರ್ ಆಗಿದೆ ಓಕೆನಾ ಮೇಘಾ ಅವರು ಹೇಳ್ತಾ ಇದ್ದಾರೆ ಅಕ್ಕ ನಾನು ಅಗಸೆ ಬೀಜ ಮಾರ್ನಿಂಗ್ ಎಂಟಿ ಸ್ಟೊಮೈಕಲ್ಲಿ ಕುಡಿತಾ ಇದ್ದೀನಿ ಏನೂ ಪ್ರಾಬ್ಲಮ್ ಆಗಲ್ವಾ ನೋ ಪ್ರಾಬ್ಲಮ್ ನೀವು ಕುಡಿಬೋದು ಬೀಣಾ ಅವರು ಹೇಳಿದರೆ ಈ ಐದು ಟಿಪ್ಸನ್ನು ಥೈರಾಯ್ಡ್ ಇರೋರು ಫಾಲೋ ಮಾಡ್ಬೋದಾ ಡೆಫಿನೆಟ್ಲಿ ಫಾಲೋ ಮಾಡ್ಬೋದು ನಿಮಗೆ ಇನ್ಫ್ಯಾಕ್ಟ್ ಆ ಒಂದು ಪ್ರಾಣಾಯಾಮದಿಂದ ಸಿಂಹಾಸನ ಅಂತ ಏನಿದೆ ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ನಾರ್ಮಲ್ ಮಾಡೋಕ್ಕೆ ಹಾಗೆ ಇಲ್ಲಿ ನಾಚಿ ಆಟೋ ಅಂತ ಇದೆ ಮೇಡಮ್ ಮತ್ತು ಮೆನ್ಸಸ್ ಆಗುವ ಒಂದು ವಾರ ಮುಂಚೆ ಸ್ಟಾಪ್ ಮಾಡಿ ಪುನಃ ಯಾವಾಗ ಹೇರ್ ವಾಶ್ ಮಾಡ್ಕೋಬೇಕು ಡಿಯರ್ ನೀವು ಪೀರಿಯಡ್ ಆಗೋಕ್ಕಿಂತ ಒಂದು ವಾರಕ್ಕಿಂತ ಮುಂಚೆ ನೀವು ಸ್ಟಾಪ್ ಮಾಡಿದ್ದೀರಾ ಅಲ್ವಾ ಇನ್ ಕೇಸ್ ನಿಮಗೆ ಪೀರಿಯಡ್ ಮಿಸ್ ಆಗಿ ಪ್ರೆಗ್ನೆಂಟ್ ಆಗಿದ್ದೀರಾ ನೀವು ಅಂತ ಹೇಳಿದರೆ ಡಾಕ್ಟರ್ ನಿಮಗೆ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ ನಿಮಗೆ ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಆ ಮೆಡಿಸಿನನ್ನು ನೀವು ತಗೊಳ್ತಾ ಒಂದು ಮೂರರಿಂದ ನಾಲ್ಕು ದಿನ ಆದಮೇಲೆ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ನೆಕ್ಸ್ಟ್ ಮಂತೇ ಪೀರಿಯಡ್ ಆಗಿಬಿಟ್ಟಿದೆ ಅಂದರೆ ನೆಕ್ಸ್ಟ್ ಡೇನೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ ಓಕೆನಾ ಸೊ ದಿವ್ಯಾ ಅವರು ಹೇಳಿದ್ದಾರೆ ಮ್ಯಾಮ್ ನಾನು ಪೀರಿಯಡ್ಸ್ ಆಗಿ ಫೋರ್ಟೀನ್ ದಿನ ಓವ್ಯುಲೇಷನ್ ಗೊತ್ತಾಗ್ತಿಲ್ಲ ಇವತ್ತು ಸಂಭೋಗ ಮಾಡ್ಬೋದಾ ಡಿಯರ್ ಎಲ್ಲರಿಗೂ ಇಲ್ಲಿ ಓವ್ಯುಲೇಷನ್ ಸಿಂಪ್ಟಮ್ಸ್ ಕಾಣ್ಬೋ ಕಾಣಬೇಕು ಅಂತ ಏನೂ ಅಲ್ಲಿ ಇಲ್ಲ ಒಬ್ಬರಿಗೆ ಗೊತ್ತಾಗಲ್ಲ ಸೊ ನೀವು ನಿಮಗೆ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಬೇಕಾದರೆ ಸಂ ನಿಮ್ಮ ಒಂದು ಸಂಭೋಗನ ಮಾಡಬಹುದು ಇಲ್ಲ ನಿಮಗೆ ಅಂಡನೂ ಬಿಡುಗಡೆ ಆಗೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ನೀವು ಫಾಲಿಕ್ಯುಲರ್ ಸ್ಟಡಿ ಅಥವಾ ಓವ್ಯುಲೇಷನ್ ಕಿಟ್ಟನ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೋಬೋದು ರಾಣಿಯವರು ಹೇಳಿದರೆ ಗರ್ಭಕೋಶ ಚಿಕ್ಕದು ಇದ್ದರೆ ಮಕ್ಕಳು ಆಗೋದು ಕಷ್ಟ ಹೇಳಿ ಕಷ್ಟನ ಸಿಸ್ ಅಂತ ಡಿಯರ್ ಆತನ ಏನೂ ಇಲ್ಲ ಗರ್ಭಕೋಶದ ಸೈಜ್ ಚಿಕ್ಕದಿದ್ದರೆ ನೀವು ಈಸಿಲಿ ಕನ್ಸೀವ್ ಆಗ್ತೀರಾ ಕನ್ಸೀವ್ ಆದ ತ್ರೀ ಟು ಫೈವ್ ಮಂತ್ಸಲ್ಲಿ ನಿಮಗೆ ಗರ್ಭಕೋಶಕ್ಕೆ ಸ್ಟಿಚ್ ಹಾಕ್ತಾರೆ ಕ್ಯಾರೇಜ್ ಆಗಬಾರ್ದು ಅಂತ ಸೊ ನೀವು ಟೆನ್ಷನ್ ಮಾಡ್ಕೊಬಿಡಿ ಮೊದಲು ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡ್ತಾಯಿದ್ದೀರಾ ಹೆಲ್ದಿ ಫುಡ್ಸ್ನ ತೊಗೋತಾಯಿದ್ದೀರಾ ಅಂತ ನೀವು ಗಮನ ಕೊಡಿ ಪ್ರೆಗ್ನೆನ್ಸಿ ಆದಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಡಾಕ್ಟ್ರ್ ಹೇಳ್ತಾರೆ ಓಕೆನಾ ಸೊ ರತ್ನ ಅವರು ಹೇಳಿದ್ದಾರೆ ನೈಸ್ ವಿಡಿಯೋ ಮ್ಯಾಡಮ್ ಇನ್ಫರ್ಟಿಲಿಟಿ ಕಪಲ್ಗೆ ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀರಾ ಅಂತ ಯು ವೆಲ್ಕಮ್ ಡಿಯರ್ ಓಕೆ ಫ್ರೆಂಡ್ಸ್ ಇವತ್ತಿ ಇವತ್ತಿಗೆ ಇಷ್ಟು ನಾನು ಕಾಮೆಂಟ್ಸಿಗೆ ಆನ್ಸರ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ಸ್ಗೂ ಸಹ ಆನ್ಸರ್ ಮಾಡ್ತೀನಿ ಯಾರಿಗೆಲ್ಲ ಆನ್ಸರ್ ಮಾಡಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಓಕೆನಾ ಸೊ ಇನ್ ಡಿಟೇಲಾಗಿ ಲಾಂಗ್ ಪೀರಿಯಡ್ ಸೈಕಲ್ ಇದ್ದರೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಶಾರ್ಟ್ ಇದ್ದರೆ ಯಾವಾಗ ಆಗುತ್ತೆ ಹಾಗೂ ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದ್ದರೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಒಂದು ಇನ್ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ ನಾನು ಹೇಳಿರೋದ್ರಲ್ಲಿ ಏನಾದರೂ ಕನ್ಫ್ಯೂಷನ್ ನಿಮಗಿದ್ರೆ ಆ ವೀಡಿಯೋನ ಹೋಗಿ ವಾಚ್ ಮಾಡಿ ನಿಮಗೆ ಓವ್ಯುಲೇಷನ್ ಡೇ ಯಾವಾಗ ಅಂತ ಗೊತ್ತಾಗುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ